ವರ್ಷಕ್ಕೊಮ್ಮೆ ಬರುವ ಮಹಿಳಾ ದಿನಾಚರಣೆಯ ದಿನ ಎಲ್ಲ ಮಾಧ್ಯಮಗಳಲ್ಲಿಯೂ ಸಾಮಾಜಿಕ ಜಾಲತಾಣಗಳಲ್ಲಿಯೂ ಶುಭಾಶಯದ ಸುರಿಮಳೆಗಳೇ ಹರಿದು ಬರುತ್ತಾ ಇರುತ್ತೆ ವಿಶ್ವಮಟ್ಟದಲ್ಲಿ ಮಹಿಳೆಯರಿಗೆ ಸ್ಥಾನಮಾನಗಳು ಕೂಡ ಇವೆ ಸರ್ಕಾರಿ ಸವಲತ್ತುಗಳಿವೆ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಕಾನೂನು ಸುವ್ಯವಸ್ಥೆ ಒದಗಿಸಿಕೊಡುವ ನಿಟ್ಟಿನಲ್ಲಿ ಮಹಿಳಾ ಠಾಣೆಗಳಿವೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗಳಿವೆ ಅಬ್ಬಬ್ಬಾ ಏನೆಲ್ಲ ಸೌಲಭ್ಯಗಳು ತೋರಿಕೆಗಾಗಿ ಇರುವ ಎಲ್ಲ ಅನುಕೂಲಗಳು ವಾಸ್ತವದಲ್ಲಿ ಎಷ್ಟು ಮಹಿಳೆಯರಿಗೆ ಸಿಗ್ತಾ ಇದೆ ಸಿಗುತ್ತಿರುವ ಸೌಲಭ್ಯಗಳ ದುರ್ಬಳಕೆಯನ್ನು ಎಷ್ಟು ಜನ ಮಾಡ್ತಾ ಇದ್ದಾರೆ ನೊಂದ ಮಹಿಳೆ ಇಂದಿಗೂ ನೊಂದುಕೊಂಡೇ ಇದ್ದಾಳೆ ದುರುಪಯೋಗಪಡಿಸಿಕೊಳ್ಳುವ ಮಹಿಳೆ ರಕ್ಕಸರಂತೆ ರಾರಾಜಿಸ್ತಾ ಇದ್ದಾಳೆ ಇದಕ್ಕೆ ನಮ್ಮ ಕಾನೂನು ಸಮಾಜ ಸಹಕರಿಸ್ತಾ ಇದೆ ಕೂಡ ಹೆಣ್ಣೊಬ್ಬಳು ಟೊಂಕ ಕಟ್ಟಿ ಸಮಾಜ ಸುಧಾರಣೆ ಹೋರಾಟಕ್ಕೆ ನಿಂತರೆ ಆಕೆಗೆ ಊರಿನ ಉಸಾಬರಿ ಯಾಕೆ ಅಂತಾರೆ ಅದೇ ಹೆಣ್ಣು ಬರೀ ತನ್ನ ಸಂಸಾರದ ಜವಾಬ್ದಾರಿ ವಹಿಸಿಕೊಂಡರೆ ಸ್ವಾರ್ಥಿ ತಾನೊಬ್ಬಳು ಚೆನ್ನಾಗಿದ್ದರೆ ಸಾಕು ಅನ್ನೋವಳು ಊರಿಗೆ ಊರೇ ಹತ್ತಿ ಉರಿತಾ ಇದ್ದರೂ ತನ್ನ ಮನೆ ತಣ್ಣಗಿರಲಿ ಅನ್ನೋ ಜಾತಿಯವಳು ಅಂತ ಹಿಡಿಶಾಪ ಹಾಕ್ತಾರೆ ಇನ್ನೂ ಒಂದು ಹಂತ ಮೀರಿ ತನಗೆ ಏನು ಬೇಕಾದರೂ ಆಗಲಿ ಸಮಾಜದ ಹೆಣ್ಮಕ್ಕಳ ನೋವಿಗೆ ಧ್ವನಿಯಾಗೋಣ ಅಂತ ಹೊರಟ್ರೆ ಇನ್ನೊಂದು ಮಹಿಳೆ ಈಕೆ ಎಲ್ಲಿ ತನಗಿಂತ ಮುಂದೆ ಹೋಗಿ ಹೆಸರು ಮಾಡಿಬಿಡ್ತಾಳು ಅಂತ ಸಂಬಂಧವೇ ಇಲ್ಲದ ದೂರೊಂದನ್ನು ಆಕೆಯ ಮೇಲೆ ಹೇರಿ ಕಟ್ಟಿ ಹಾಕುವ ಪ್ರಯತ್ನ ಮಾಡ್ತಾಳೆ ಇಲ್ಲಿ ಮಹಿಳೆಗೆ ಮಹಿಳೆಯೇ ಶತ್ರು ಏಡಿಗಳ ಕಥೆಯಂತೆ ಒಬ್ಬರನ್ನೊಬ್ಬರು ಎಳೆದು ಕೆಳಗೆ ಹಾಕುವ ಹೋರಾಟ ವಿಶ್ವ ಮಹಿಳಾ ದಿನಾಚರಣೆಗೆ ನಿಜವಾದ ಮಾನ್ಯತೆ ಸಿಗೋದು ನಮ್ಮಲ್ಲಿ ಮಾನವೀಯ ಗುಣಗಳು ನೆಲೆಯಾದಾಗ ಮಾತ್ರ ಮಹಿಳೆಯರು ಮಹಿಳೆಯರಿಗೆ ಮೊದಲು ಗೌರವಿಸಿದಾಗ ಮಾತ್ರ ಹೆಣ್ಣು ತಾನು ಮಾತೃ ಸ್ವರೂಪಿ ಎಂಬ ವಾಕ್ಯವನ್ನು ಮರೆಯದೇ ಇದ್ದಾಗ ಯಾವಾಗ ಹೆಣ್ಣು ವಾತ್ಸಲ್ಯದ ತಾಯಿಯಾಗ್ತಾಳೋ ಆಗ ಯಾವ ಪುರುಷನೂ ಹೆಣ್ಣನ್ನು ದ್ವೇಷಿಸಲಾರ ಪ್ರಪಂಚ ವೈಜ್ಞಾನಿಕವಾಗಿ ಎಷ್ಟು ಅಷ್ಟೇ ಮುಂದುವರಿದರೂ ಹೆಣ್ಣಿಗೆ ಅತ್ಯುನ್ನತವಾದ ಮಾತೃಸ್ಥಾನ ಹಾಗೂ ಗೌರವ ಕಡಿಮೆಯಾಗುವುದೇ ಇಲ್ಲ ಮಹಿಳಾ ದಿನಾಚರಣೆಯ ಶುಭಾಶಯಗಳು